ಬಾಲಿ ಬಾಲಿ ಇಂಡೋನೇಷ್ಯಾದ ಒಂದು ಸಣ್ಣ ದ್ವೀಪವಾಗಿದೆ ಇಂಡೋನೇಷ್ಯಾದಲ್ಲಿ ಈ ಬಾಲಿ ಹಿಂದೂ ಬಹುಸಂಖ್ಯಾತ ಪ್ರಾಂತ್ಯವಾಗಿದ್ದು ಎಂಬತ್ತಾರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಜನಸಂಖ್ಯೆಯು ಬಲಿನೀಸ್ ಹಿಂದೂ ಧರ್ಮಕ್ಕೆ ಬದ್ಧವಾಗಿದೆ ಇದು ಸಾಂಪ್ರದಾಯಿಕ ಮತ್ತು ಆಧುನಿಕ ನೃತ್ಯ ಶಿಲ್ಪಕಲೆ ಚಿತ್ರಕಲೆ ಚರ್ಮ ಲೋಹದ ಕೆಲಸ ಮತ್ತು ಸಂಗೀತ ಸೇರಿದಂತೆ ಹೆಚ್ಚು ಅಭಿವೃದ್ಧಿ ಹೊಂದಿದ ಕಲೆಗಳಿಗೆ ಹೆಸರುವಾಸಿಯಾಗಿದೆ ಇಂಡೋನೇಷ್ಯನ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವು ಪ್ರತಿ ವರ್ಷ ಬಾಲಿಯಲ್ಲಿ ನಡೆಯುತ್ತದೆ ಬಾಲಿ ದ್ವೀಪ ಬಾಟಿಕ್ ಕಲೆಗೆ ಬಹಳ ಹೆಸರುವಾಸಿಯಾಗಿದೆ ಬಾಟಿಕ್ ಚಿತ್ರಕಲೆ ಬಟ್ಟೆಯ ಸಾಂಪ್ರದಾಯಿಕ ರೂಪವಾಗಿದ್ದು ಬಟ್ಟೆಯನ್ನು ಅಲಂಕರಿಸಲು ಅವರು ಮೇಣದಿಂದ ಚುಕ್ಕೆಗಳು ಮತ್ತು ರೇಖೆಗಳನ್ನು ಬಳಸುತ್ತಾರೆ ಇದು ವೀಕ್ಷಿಸಲು ಬಹಳ ಪ್ರಭಾವಶಾಲಿಯಾಗಿರುತ್ತದೆ ಬಾಲಿಯ ಬಾಟಿಕ್ ಸೆಂಟರ್ ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿದಾಗ ದಿನದ ಪ್ರವಾಸಗಳಲ್ಲಿ ನೋಡುವಂತಹ ಒಂದು ಸುಂದರ ಮತ್ತು ಅತ್ಯಂತ ಜನಪ್ರಿಯವಾದ ಕಲೆಯಾಗಿದೆ ಕಾಫಿಯ ಅಭಿಮಾನಿಗಳು ನೀವಾಗಿದ್ದರೆ ಬಾಲಿ ಕಾಫಿ ತೋಟವು ನಿಮ್ಮ ರಜಾದಿನಕ್ಕೆ ಪರ್ಯಾಯವಾಗಿರುತ್ತದೆ ಏಕೆಂದರೆ ಕಾಫಿಯ ಬಗ್ಗೆ ನೀವು ಎಲ್ಲವನ್ನು ಇಲ್ಲಿ ಕಂಡುಹಿಡಿಯಬಹುದು ಬಾಲಿ ಕಾಫಿ ತೋಟಗಳು ಅರೇಬಿಕಾ ರೋಬಸ್ಟಾ ಮತ್ತು ಲುವಾಕ್ ಕಾಫಿಯಂತಹ ಪ್ರಸಿದ್ಧ ಕಾಫಿಗಳನ್ನು ಉತ್ಪಾದಿಸುತ್ತವೆ ಬಾಲಿಯಲ್ಲಿ ನೀವು ಹಲವಾರು ರೀತಿಯ ಕಾಫಿ ಮತ್ತು ಸಾವಯವ ಉತ್ಪನ್ನಗಳನ್ನು ಕಾಣಬಹುದು ಅವುಗಳಲ್ಲಿ ಒಂದು ಸಾಂಪ್ರದಾಯಿಕವಾಗಿ ಹುದುಗುವ ಸಿವೆಟ್ ಕಾಫಿ ಅಲ್ಲಿ ಮುಂಗುಸಿ ಲುವಾಕ್ ಕೆಂಪು ಮತ್ತು ಮಾಗಿದ ಕಾಫಿ ಹಣ್ಣುಗಳನ್ನು ಮಾತ್ರ ತಿನ್ನುತ್ತವೆ ನಂತರ ಅದನ್ನು ಸಸ್ಯಾಹಾರಿ ಪ್ರಾಣಿಗಳ ಮೂಲಕ ಹುದುಗಿಸಲಾಗುತ್ತದೆ ನಂತರ ಈ ಕಾಫಿಯನ್ನು ಬಿಸಿ ನೀರಿನಲ್ಲಿ ಮುಳುಗಿಸಿ ಇತರ ಕಲ್ಮಶಗಳನ್ನು ಮೊದಲು ಸ್ವಚ್ಛಗೊಳಿಸಲಾಗುತ್ತದೆ ಈ ಪ್ರಕ್ರಿಯೆಯು ಸಂಪೂರ್ಣವಾಗಿ ತೆರವುಗೊಳಿಸಲು ಸುಮಾರು ಒಂದು ವಾರ ತೆಗೆದುಕೊಳ್ಳುತ್ತೆ ಮತ್ತು ಬೆಂಕಿಯ ಮೇಲೆ ಹುರಿಯಲು ಸಿದ್ಧವಾಗಿದ್ದು ಎಲ್ಲವನ್ನೂ ಕೂಡ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡಲಾಗುತ್ತದೆ ಲುವಾಕು ಕಾಫಿಯು ಕೂಡ ಬಾಲಿಯಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿದ್ದು ಇದು ಸಿವೆಟ್ನ ಜೀರ್ಣಕ್ರಿಯೆ ವ್ಯವಸ್ಥೆಯ ಮೂಲಕ ಬಂದಿದ್ದಾಗಿದೆ ಈ ಲುವಾಕು ಕಾಫಿ ಬೆಲೆ ಅತ್ಯಂತ ಉತ್ಕೃಷ್ಟವಾಗಿದ್ದು ಸುಮಾರು ಸಾವಿರ ಡಾಲರ್ಗೆ ಹತ್ತಿರವಾಗಿರಬಹುದು ಎಂದು ಅಂದಾಜಿಸಲಾಗಿದೆ ಹಾಗೆಯೇ ಬಾಲಿಯಲ್ಲಿ ನೋಡುವಂತಹ ಇನ್ನೊಂದು ಪ್ರೇಕ್ಷಣೀಯ ಸ್ಥಳವೆಂದರೆ ತೀರ್ಥ ಎಂಪುಲ್ ಟೆಂಪಲ್ ತೀರ್ಥ ಎಂಪುಲ್ ದೇವಸ್ಥಾನ ಇಂಡೋನೇಷ್ಯಾದಲ್ಲಿ ಪುರತೀರ್ಥ ಎಂಪುಲ್ ಇಂಡೋನೇಷ್ಯಾದ ಬಾಲಿ ಟಂಪಕ್ ಸಿರಿಂಗ್ ಪಟ್ಟಣದ ಸಮೀಪದಲ್ಲಿರುವಂತಹ ಹಿಂದೂ ಬಲಿನೀಸ್ ನೀರಿನ ದೇವಾಲಯವಾಗಿದೆ ದೇವಾಲಯದ ಆವರಣವು ಪೆಟಿರ್ಟಾನ್ ಅಥವಾ ಸ್ನಾನದ ರಚನೆಯನ್ನು ಒಳಗೊಂಡಿದೆ ಅದರ ಪವಿತ್ರ ಬುಗ್ಗೆ ನೀರಿಗೆ ಹೆಸರುವಾಸಿಯಾಗಿದೆ ಬಲಿನೀಸ್ ಹಿಂದೂಗಳು ಧಾರ್ಮಿಕ ಶುದ್ಧೀಕರಣಕ್ಕಾಗಿ ಇಲ್ಲಿಗೆ ಹೋಗುತ್ತಾರೆ ದೇವಾಲಯದ ಕೊಳವು ಒಂದು ಚಿಲುಮೆಯನ್ನು ಹೊಂದಿದ್ದು ಇದು ನಿಯಮಿತವಾಗಿ ಶುದ್ಧ ನೀರನ್ನು ನೀಡುತ್ತದೆ ಇದನ್ನು ಬಲಿನೀಸ್ ಹಿಂದುಗಳು ಪವಿತ್ರ ಅಥವಾ ಅಮೃತ ಎಂದು ಪರಿಗಣಿಸುತ್ತಾರೆ ತೀರ್ಥ ಎಂಪುಲ್ ಎಂದರೆ ಬಲಿನೀಸ್ ಭಾಷೆಯಲ್ಲಿ ಪವಿತ್ರ ವಸಂತ ಎಂದರ್ಥ ಬಾಲಿ ಪ್ರವಾಸಕ್ಕೆ ಹೋದಾಗ ನೋಡಲೇಬೇಕಾದ ಇನ್ನೊಂದು ಪ್ರೇಕ್ಷಣೀಯ ಸ್ಥಳವೆಂದರೆ ಮೌಂಟ್ ಬಟೂರ್ ಇದನ್ನು ಗುನುಂಗ್ ಬತ್ತೂರ್ ಅಂತಲೂ ಹೇಳ್ತಾರೆ ಬಾಲಿ ದ್ವೀಪದಲ್ಲಿ ಮೌಂಟ್ ಅಗುಂಗ್ನ ವಾಯುವ್ಯಕ್ಕೆ ಎರಡು ಕೇಂದ್ರೀಕೃತ ಕ್ಯಾಲ್ಡೆರಾಗಳ ಮಧ್ಯದಲ್ಲಿ ಇರುವ ಸಕ್ರಿಯ ಜ್ವಾಲಾಮುಖಿಯಾಗಿದೆ ತರುಬಿಯನ್ ಕುಲಗಳ ಅಡಗುತಾಣ ಎಂದು ಇದನ್ನು ಕರೆಯುತ್ತಾರೆ ದೊಡ್ಡದಾದ ಹದಿಮೂರು ಬೈ ಹತ್ತು ಕಿಲೋಮೀಟರ್ ಕ್ಯಾಲ್ಡೆರಾದ ಆಗ್ನೇಯ ಭಾಗವು ಕ್ಯಾಲ್ಡೆರಾ ಸರೋವರವನ್ನು ಒಳಗೊಂಡಿದೆ ದೊಡ್ಡ ಕ್ಯಾಲ್ಡೆರಾ ಮತ್ತು ಚಿಕ್ಕದಾದ ಏಳುವರೆ ಕಿಲೋಮೀಟರ್ ಕ್ಯಾಲ್ಡೆರಾ ಎರಡೂ ಶಿಲಾಪಾಕ ಕೊಠಡಿಯ ಕುಸಿತದಿಂದಾಗಿ ರೂಪುಗೊಂಡಿವೆ ಮೊದಲ ದೊಡ್ಡ ಕುಸಿತವು ಸುಮಾರು ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಸಂಭವಿಸಿತು ಎಂದು ಅಂದಾಜಿಸಿದೆ ಲೇಕ್ ಬಾಟೋರ್ ಬಾಟೂರ್ ಸರೋವರವು ಬಾಲಿಯ ಬಾಂಗ್ಲಿ ರೀಜೆನ್ಸಿಯ ಚಿಂಟಾಮಣಿಯಲ್ಲಿರುವ ಜ್ವಾಲಾಮುಖಿ ಕುಳಿ ಸರೋವರವಾಗಿದ್ದು ಬಾಲಿಯಲ್ಲಿ ಉಬುದ್ನಿಂದ ಈಶಾನ್ಯಕ್ಕೆ ಸುಮಾರು ಮೂವತ್ತು ಕಿಲೋಮೀಟರ್ ಇದೆ ಸರೋವರವು ಸಕ್ರಿಯ ಜ್ವಾಲಾಮುಖಿಯ ಕ್ಯಾಲ್ಡೇರಾದ ಒಳಗಿದೆ ಮೌಂಟ್ ಬಟೂರ್ ಜ್ವಾಲಾಮುಖಿ ಚಟುವಟಿಕೆಯ ರಿಂಗ್ ಆಫ್ ಫೈರ್ ಉದ್ದಕ್ಕೂ ಇದೆ ಒಟ್ಟಾರೆ ಈ ಮೌಂಟ್ ಬಟೂರ್ ಹಾಗೂ ಲೇಕ್ ಬಟೂರ್ ಎರಡೂ ಕೂಡ ನೋಡಲು ಅತ್ಯಂತ ರಮಣೀಯವಾಗಿದ್ದು ಸೂರ್ಯನ ಬೆಳಕು ಇದ್ದಾಗ ಈ ಮೌಂಟ್ ಬಾಟೂರ್ ಹಾಗೂ ಲೇಕ್ ಬಟೂರ್ ಎರಡೂ ಕೂಡ ಅತ್ಯಂತ ಸುಂದರವಾಗಿ ರಮಣೀಯವಾಗಿ ಕಣ್ಣಿಗೆ ಹಬ್ಬವನ್ನ ಉಂಟು ಮಾಡುತ್ತದೆ ಅಂದ್ರೆ ತಪ್ಪಾಗ್ಲೂ ಸನ್ಲೈಟ್ ಬಿದ್ದಾಗ ಲೇಕ್ ಲೇಕ್ ಬಟೂರ್ ಚೆನ್ನಾಗಿ ಕಾಣಿಸ್ತಿದೆ ನೋಡು ಸನ್ಲೈಟ್ ಬೀಳ್ತಾ ಇದೆ ಈಗ ಕಾಣ್ತಾ ಇರೋದು ಲೇಕ್ ಬಟೂರ್ ಸ್ವಲ್ಪ ಸನ್ಲೈಟ್ ಬೀಳ್ತಾ ಇದೆ ನೋಡಿ ಲೇಕ್ ಚೆನ್ನಾಗಿ ಕಾಣ್ತಿದೆ ಅಲ್ಲ ಪಕ್ಕದಲ್ಲಿರೋದು ಲೇಕ್ ಬಟೂರ್ ಎಸ್ ಲೇಕ್ ಬಟೂರ್ ಇದೆ ಇವತ್ತಿನ ಹೈಲೈಟ್ ಆಫ್ ಟುಡೇಸ್ ಟೂರ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ